ಎರಡು ರೋಲ್ ಸರ್. ಈಗ ಭೀಮಾ ಟೀಸರ್ ರಿಲೀಸ್ ಆಗಿದೆ, ನೋಡಿದ್ರೆ ಹೆಂಗ ಅನ್ಸುತ್ತೆ? ನೋಡಿದ್ರೆ ಟೀಸರ್ ತುಂಬಾ ಚೆನ್ನಾಗಿದೆ. ಟೀಸರ್ ಈ ತರ ಇರ್ಬೇಕಾದ್ರೆ ಮೂವಿ ಇನ್ನೇ ಯೋಚನೆ ಬರುತ್ತೆ ಅಂತ ಕುತೂಹಲ ಇದೆ ಫ್ಯಾನ್ಸ್ ಎಲ್ಲ, ಕರ್ನಾಟಕ ರಾಜ್ಯದ ಮೂಲೆ ಫ್ಯಾನ್ಸ್ಗೆ ಟೀಸರೇ ಒಂಥರ ಇಷ್ಟ ಆಗಿ ಎಲ್ಲ ಲೈಕ್ ಮಾಡಿದ್ದಾರೆ. ಅದೇ ಥರ ಇನ್ನೂ ಮೂವಿ ಬಂದಿಲ್ಲ, ಮೂವಿ ಟೀಸರ್ ಬಂದು ಒಂದು ನಿಮಿಷ ಟೀಸರು, ಮೂವಿ ಮೂರು ಅವರ್ ಮೂಡಿ ಮೂವಿ ಬರುತ್ತೆ. ಪ್ರತಿಯೊಂದು ಸನ್ನಿವೇಶಗಳು ಕವಿ ಕುತೂಹಲದಿಂದ ಪ್ರತಿಯೊಂದು ಎಲ್ಲ ಅಭಿಮಾನಿಗಳು ಕಾಯ್ತಿದ್ದಾರೆ. ಅದಕ್ಕೆ ಅದು ಅವ್ರಿಗೆ ಭೀಮಾ ಚಿತ್ರ ಒಂದು ಒಳ್ಳೆ ಯಶಸ್ಸನ್ನು ಕಳಿಸಿದೆ ಎಂದು ಮೈಸೂರಿನ ಅಭಿಮಾನಿಗಳ ಮೂಲಕ ಬೇಡ್ಕೊಡ್ತೀವಿ. ಟೀಸರ್ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು, ನೋಡಿದ್ರು ಎಲ್ಲರೂ ತುಂಬಾ ಖುಷಿ ಆಯ್ತು. ಸರ್ ಲುಕ್ಕು ತುಂಬಾ ಡಿಫರೆಂಟ್ ಆಗಿದೆ ಟೀಸರ್ ಅಲ್ಲಿ. ಹೌದು ಸರ್, ಲುಕ್ಕು ಬೇರೆ ಇನ್ ಬಂದಿರುವ ಚಿತ್ರಗಳಿಗಿಂತ ಈ ಭೀಮಾ ಲುಕ್ಕು ವಿಭಿನ್ನವಾಗಿದೆ, ಮತ್ತೆ ಬಹಳ ಹೊಸ ಕುತೂಹಲನ ಉಂಟು ಮಾಡಿದೆ. ಅದಕ್ಕಿಂತ ಹೆಚ್ಚಾಗಿ ಈಗ ಹಿಂದಿ ಚಿತ್ರದಲ್ಲಿ ವೀರಸಿಂಹರೆಡ್ಡಿ ಪರಭಾಷೆಯಲ್ಲಿ ಕಳನಾಯಕನ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ, ಅದರಲ್ಲೂ ಅತ್ಯದ್ಭುತವಾಗಿ ಪ್ರದರ್ಶನ ಕಂಡುಬರ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮತ್ತು ಅದೇ ರೀತಿ ಇನ್ನು ಹೆಚ್ಚಿನ ಪರಭಾಷೆಗಳಲ್ಲಾಗ್ಬೋದು, ನಮ್ಮ ಈ ಸ್ಯಾಂಡಲ್ವುಡ್ ಚಿತ್ರಗಳಲ್ಲಾಗ್ಬೋದು ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆ ಯಶಸ್ಸು ಕಾಣಲಿ ಅಂತ ಅಭಿಮಾನಿಗಳಲ್ಲಿ ಆಶಿಸ್ತೀನಿ. ಮತ್ತು ಇವತ್ತು 49ನೇ ವರ್ಷ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ, ಹಿಂದಿಗೆ 3-4 ವರ್ಷ ಅವರು ಹುಟ್ಟುಹಬ್ಬನ ಆಚರಿಸಿರಲಿಲ್ಲ ಕಾರಣಾಂತರದಿಂದ, ಅವರ ತಂದೆ ತಾಯಿ ಆಗ್ಲೂ ಆದರು, ಮತ್ತು ಅಪ್ಪು ಸರ್ತಿ ಇರೋದ್ರು, ಅದರಿಂದ ಕೋವಿಡ್ ಇತ್ತು, ಅವೆಲ್ಲ ಮುಖಾಂತರ ಒಂದು 3-4 ವರ್ಷ ನಿಲ್ಲಿಸಿದರು. ಈಗ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳ ಸಮ್ಮುಖದಲ್ಲಿ ಅವರ ಹುಟ್ಟೂರಲ್ಲಿ ಹುಟ್ಟುಹಬ್ಬರ ಸಂಭ್ರಮಾಚರಣೆ ವಿಜಯೋತ್ಸವ ಅಂತ ಆಚರಿಸ್ತಾ ಇದ್ದಾರೆ, ಅದು ಅಭಿಮಾನಿಗಳು ಆಚರಿಸ್ತಾ ಇದ್ದಾರೆ. ಭಾಳ ಸಂತೋಷ ಆಗುತ್ತೆ, ಇವತ್ತಿನ 49ನೇ ವರ್ಷ ಹುಟ್ಟುಹಬ್ಬ, ಮುಂದೊಂದಿನ 100 ವರ್ಷ ಹುಟ್ಟುಹಬ್ಬ ಆಚರಿಸ್ಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊತೀವಿ. ಭೀಮಾ ಅಂತ ಟೀಸರ್ ಟ್ಯಾಟೋ ಹಾಕ್ಸ್ಕೊಂಡಿದ್ರಿ ಭೀಮಾ ಅಂತ, ಟೀಸರ್ ನೋಡಿದ್ರೆ ಹೆಂಗ ಅನಿಸ್ತು ನಿಮಗೆ? ಟೀಸರು ಡೈಲಾಗ್ ಸಖತ್ತಾಗೈತೆ, ಟೀಸರ್ ಹೆಂಗಿರ್ಬೇಕಾದ್ರೆ ಮೂವಿ ಇನ್ನೂ ಅದ್ಭುತ ಧೂಳು ಎಬ್ಬಿಸ್ತದೆ ಒಳ್ಳೆ ಗತ್ತಾಗೈತೆ, ವಿಡಿಯೋ ಸಖತ್ತಾಗೈತೆ. ನೀವು ಏನು ಅನ್ಕೊಂಡಿದ್ರಿ ಅಂದರೆ ಟೀಸರ್ ರಿಲೀಸ್ ಅಂತ ಹೇಳಿದ್ರು ಮುಂಚೆನೆ, ಹೆಂಗಿರ್ಬೋದು ಅಂತ ಅನ್ಕೊಂಡಿದ್ರಿ? ಹೆಂಗ್ ಬಂದು ಇಷ್ಟೊಂದು ಧೂಳು ಎಬ್ಬಿಸ್ತದೆ ಅಂತ ಗೊತ್ತಿರಲ್ಲ, ಸಿಂಪಲ್ ಆಗಿರ್ತಿತ್ತು ಅಂತ ಅನ್ಕೊಂಡಿದೆ, ಸಖತ್ತಾಗಿ ಮಾಡವ್ರೆ, ತುಂಬ ಖುಷಿ ಆಯ್ತು. ಇವ್ರು ಟೀಸರ್ ಅಂತ ಹೇಳಿದ್ರೆ, ಇವಾಗ ನಿನ್ನೆ ರಿಲೀಸ್ ಆಗಿರುವ ಟೀಸರ್ ಅಂತ ಹೇಳಿದ್ರೆ, ಇವಾಗ ಅಣ್ಣವರೇ ಒಂದು ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಿಂದಿಸುವವರಿರಬೇಕೆ ಅಂದಿಯ ತರಹ ಅಂತ, ನಿಂದಿಸೋರ ಮಧ್ಯೆ ಬದುಕದೇ ಜೀವನ ಅಂತ. ಈ ಟೀಸರ್ ನೋಡ್ತಾ ಇದ್ರೆ ಅವ್ರಿಗೆ ಆಗೋರು ಆಗದೇದವರು ಅವ್ರ ಬಗ್ಗೆ ಬ್ಯಾಡ್ ಬ್ಯಾಡ್ ಆಗಿ ಮಾತಾಡೋರು ಇವ್ರಿಗೆಲ್ಲ ಒಂದು ಉದಾಹರಣೆ ಆ ಟೀಸರು. ಈ ಟೀಸರ್ ಎಲ್ಲ ಈ ತರ ಆಯ್ತು ಅಂತಂದ್ರೆ, ನೆಕ್ಸ್ಟ್ ಭೀಮಾ ಫಿಲಂ ಇದೆ ಅಲ್ವಾ, ಈ ಬಿಟ್ರೆ ಅದು ಟೀಸರ್ ಅಷ್ಟೇ ಸರ್, ಮುಂದೆ ಇದೆ ಮಾರಿ ಹಬ್ಬ, ಫಿಲಂ ಮಾತ್ರ 100 ಡೇಸ್ ಗ್ಯಾರಂಟಿ. ಅಣ್ಣನಿಗೆ 49ನೇ ಒಟ್ಟು ಹುಟ್ಟುಹಬ್ಬದ ಶುಭಾಶಯಗಳಣ್ಣ, ಅವರು ನಮ್ಮ ಮನೆ ದೇವರು, ವಿನಯ ವಿಜಯ ಅವರು ನಮ್ಮ ಮನೆ ದೇವರು ಅಣ್ಣ, ಬಡವ್ರಿಗೆ ತುಂಬಾ ಹೆಲ್ಪ್ ಮಾಡೋ ಅಂತ ವ್ಯಕ್ತಿ ಅಣ್ಣ ಅವರು, ಅದಕ್ಕಾಗಿ ಇಲ್ಲಿ ಬಂದಿರೋದು ಹುಟ್ಟುದಬ್ಬ ಅಂತಲ್ಲ, ನಮ್ಮ ದೇವರ ಸನ್ನಿಧಿ ಬಂದಿರೋ ಅಷ್ಟೇ ಖುಷಿ ಆಯ್ತಿದೆ ಅಣ್ಣ ನಮ್ಗೆ. ಭೀಮಾ ಟೀಸರ್ ನೋಡಿ ಅಂತೋಣ, ಫುಲ್ ಖುಷಿ ಫ್ಯಾನ್ಗಳೆಲ್ಲ, ಬಿಟ್ಟಿರೋದು ಮಾತ್ರ ಟೀಸರು, ಮುಂದೆ ಇದೆ ಮಾರಿ ಹಬ್ಬ ಅಣ್ಣ, ಅಣ್ಣನ ಬಗ್ಗೆ ಆಡ್ಕೊಳ್ಳೋರಿಗೆ ಮಾಡೋರಿಗೆಲ್ಲ ಮುಂದೆ ಇದೆ ಮಾರಿ ಹಬ್ಬ, ಸಲಗದಲ್ಲಿ ಇಟ್ಟಾದ್ರು ಭೀಮಾ 100 ಡೇಸ್ ಪಕ್ಕ ಗ್ಯಾರಂಟಿ ಅಣ್ಣ, ಅದ್ದೂರಿ ಮೂವಿ. ಸರ್ ಹೆಂಗ ಸರ್ ಟೀಸರ್ ನಿಮಗೆ? ಕತ್ತಿ ತೆಗಿತಾರಲ್ಲ ಬೈಕ್ ಬೈಕಲ್ಲಿ ಹಾಕ್ತಾರಲ್ಲ, ಸೂಪರ್ ಆಗಿದೆ ಮೂವಿ ನೋಡಕ್ ಕೈತಾ ಇದ್ದಾರೆ ಅಭಿಮಾನಿಗಳೆಲ್ಲ. ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ನನಗೆ.